ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಂಬಿ ಪಾಟೀಲ್ ಅಸಮಾಧಾನ. ಹಿನ್ನೆಲೆ ಎಂಬಿ ಪಾಟೀಲ್ ನಿವಾಸಕ್ಕೆ ಆಗಮಿಸಿದ್ದಾರೆ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಂಬಿ ಪಾಟೀಲ್ ಅಸಮಾಧಾನಗೊಂಡಂತಹ ಹಿನ್ನೆಲೆ ಎಂಬಿ ಪಾಟೀಲ್ ನಿವಾಸಕ್ಕೆ ಇದೀಗ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಆಗಮಿಸಿದ್ದಾರೆ. ನಾಳೆಯ ಸಭೆ ಕುರಿತು ಎಂಬಿ ಪಾಟೀಲ್ ಜೊತೆ ಪ್ರಕಾಶ್ ಹುಕ್ಕೇರಿ ಚರ್ಚೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನಿನ್ನೆ ರಾಹುಲ್ ಗಾಂಧಿ ಅಹಮದ್ ಪಟೇಲ್ ಜೊತೆ ಚರ್ಚೆ ನಡೆಸಿದ್ರು ಎಂಬಿ ಪಾಟೀಲ್. ಸಂಪುಟದಲ್ಲಿ ಸ್ಥಾನ ಸಿಗದ ಕುರಿತು ಚರ್ಚೆ ನಡೆಸಿದ್ರು ಎಂಬಿ ಪಾಟೀಲ್. ಇದೀಗ ಪ್ರಕಾಶ್ ಹುಕ್ಕೇರಿ ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಹೈಕಮಾಂಡ್ ಭೇಟಿ ಬಳಿಕ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಎಂಬಿ ಪಾಟೀಲ್. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಎಂ ಬಿ ಪಾಟೀಲ್ ನಿವಾಸಕ್ಕೆ ನಾಯಕರು ಆಗಮಿಸ್ತಾನೆ ಇದ್ದಾರೆ, ಸಮಾಧಾನ ಪಡಿಸ್ತಾನೆ ಇದೆ. ಇದೀಗ ಪ್ರಕಾಶ್ ಹುಕ್ಕೇರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಸಮಾಧಾನ ಪಡಿಸ್ಲಿಕ್ಕೆ ಅಥವಾ ನಾಳೆಯ ಸಭೆ ಕುರಿತು ಚರ್ಚೆ ಮಾಡ್ಲಿಕ್ಕ? ಪ್ರಭು, ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರು ನಿನ್ನೆ ತಡರಾತ್ರಿಯಿಂದ ದೆಹಲಿಯಿಂದ ಬೆಂಗಳೂರಿಗೆ ಬಂದು ತಮ್ಮ ಸದಾಶಿವ ನಗರದ ನಿವಾಸದಲ್ಲಿದ್ದಾರೆ. ಇವತ್ತಿಗೆ ನಿನ್ನೆ ಮೊನ್ನೆ ಹೋಲಿಸಿಕೊಂಡ್ರೆ ಇವತ್ತು ಅಷ್ಟರ ಮಟ್ಟಿಗೆ ಅವರ ಮನೆಯಲ್ಲಿ ಚಟುವಟಿಕೆಗಳು ನಡೀತಾ ಇಲ್ಲ. ಆದ್ರೆ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಇದೀಗ ಅಷ್ಟೇ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಎಂ ಬಿ ಪಾಟೀಲ್ ಅವರು ಇವತ್ತು ಇಡೀ ದಿನ ತಮ್ಮ ಮನೆಯಲ್ಲೇ ಇರ್ತಾರೆ. ಒಂದಷ್ಟು ಅವರ ಆಪ್ತ ಮುಖಂಡರು ಬಂದು ಭೇಟಿ ಮಾಡುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಎಂ ಬಿ ಪಾಟೀಲ್ ಅವರು ಇವತ್ತಿನ ದಿನ ತಮ್ಮ ನಿವಾಸದಲ್ಲಿ ಯಾವುದೇ ಸಭೆ ಚರ್ಚೆಗಳನ್ನ ಯಾವುದು ಕೂಡ ಇಟ್ಕೊಂಡಿಲ್ಲ. ಪ್ರಮುಖ ಅಂದ್ರೆ ಕಳೆದ 2-3 ದಿನಗಳಿಂದ ಯಾರೆಲ್ಲ ಬಂದು ಇಲ್ಲಿಗೆ ಬರ್ತಾ ಇದ್ರು ಆ ಮುಖಂಡರುಗಳು, ಅತೃಪ್ತ ಮುಖಂಡರುಗಳು ಇವತ್ತು ಇಲ್ಲಿಗೆ ಭೇಟಿ ಕೊಡುವುದು ಅನುಮಾನ. ಮತ್ತೆ ನಾಳೆ ಒಂದು ಮಹತ್ವದ ಸಭೆಯನ್ನ ಎಂ ಬಿ ಪಾಟೀಲ್ ಅವರು ಕರೆದಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಎಂ ಬಿ ಪಾಟೀಲ್ ಅವರು. ಆ ಒಂದು ಸಭೆಗೆ ಏನೆಲ್ಲ ಮಾತಾಡಬೇಕು, ಆ ಸಭೆಯಲ್ಲಿ ತೀರ್ಮಾನ ತಗೋಬೇಕು ಆ ಸಭೆಯ ನಂತರ, ಈ ವಿಚಾರದ ಬಗ್ಗೆ ಇವತ್ತು ಒಂದು ಪರಾಮರ್ಶೆಯಲ್ಲಿ ಎಂ ಬಿ ಪಾಟೀಲ್ ಅವರು ತೊಡಗಿದ್ದಾರೆ. ಸದ್ಯ ತಮ್ಮ ನಿವಾಸದಲ್ಲೇ ಇವತ್ತು ಇಡೀ ದಿನ ಇಲ್ಲೇ ಇರ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೂ ಕೂಡ ಅವರು ಮಾಧ್ಯಮದವರಿಗೆ ಆಸೆಯ ಬಂದು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸದ್ಯಕ್ಕೆ ಪ್ರಕಾಶ್ ಹುಕ್ಕೇರಿ ಬಂದು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಪ್ರಭು. ಅಂದ್ರೆ ನಾಳೆ ಮಸೂದ್ ಅತೃಪ್ತ ಶಾಸಕರ ಜೊತೆ ಎಂ ಬಿ ಪಾಟೀಲ್ ಸಭೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ, ಬಟ್ ಪ್ರಕಾಶ್ ಹುಕ್ಕೇರಿ ಯಾಕೆ ಇದ್ರಲ್ಲಿ ಅಂತ? ಅಂದ್ರೆ ಒಂದೊಂದು ಅಷ್ಟು ನಾಯಕರುಗಳು ಬಂದು ಮನವೊಲಿಸುವ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬೆಂಬಲಿಗರಿದ್ರು. ಆ 2 ದಿನಗಳಲ್ಲೂ ಕೂಡ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು, ಪರಮೇಶ್ವರ್, ಡಿ ಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಈ ಎಲ್ಲ ನಾಯಕರು ಬಂದು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಅಂದ್ರೆ ಎಂ ಬಿ ಪಾಟೀಲ್ ಅವರ ಬೆಂಬಲಿಗರು ಅವರಿಗೆ ಗೆರವು ಕೂಡ ಹಾಕಿದ್ರು. ಆದ್ರೆ ಇವತ್ತು ಬೆಂಬಲಿಗರ ಸಂಖ್ಯೆನೂ ಕೂಡ ಎಂ ಬಿ ಪಾಟೀಲ್ ಮನೆ ಮುಂದೆ ಕಡಿಮೆ ಇದೆ. ಮತ್ತೆ ಅದೇ ಸಂದರ್ಭದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಈಗ ಆಗಮಿಸಿದ್ದಾರೆ. ಮತ್ತೆ ಯಾರು ಬರ್ತಾರೆ ಅಂತ ಮಾಹಿತಿ ಇಲ್ಲ. ಆದ್ರೆ ಸದ್ಯ ಇವತ್ತು ಮನವೊಲಿಸುವ ಕಾರ್ಯಕ್ರಮ ಆಗ್ಲಿ ಅಥವಾ ಇವತ್ತು ಅತೃಪ್ತಿ ಸಂಬಂಧಪಟ್ಟಂತೆ ಬೇರೆ ಚಟುವಟಿಕೆಗಳಾಗ್ಲಿ ಯಾವುದು ಕೂಡ ನಡೆಯೋದಿಲ್ಲ. ನಾಳೆ ಏನ್ ಸಭೆ ಮಾಡಬೇಕು, ಯಾರನ್ನೆಲ್ಲ ಸಭೆಯಲ್ಲಿ ಕರೀಬೇಕು, ಮತ್ತೆ ನಾಳೆ ಸಭೆಯಲ್ಲಿ ಏನ್ ಡಿಸಿಷನ್ ತಗೋಬೇಕು, ಈ ವಿಚಾರದ ಬಗ್ಗೆ ಎಲ್ಲರೂ ಪರಾಮರ್ಶೆ ನಡೀತಾ ಇದೆ. ಮತ್ತೆ ನಾಳೆ ಸಭೆ ಮಾಡಿ ಒಂದು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಎಂ ಬಿ ಪಾಟೀಲ್ ಅವರು ಬಂದಿದ್ದಾರೆ ಪ್ರಭು. ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ.